ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಲಾ ಆಫ್ ಅಟ್ರಾಕ್ಷನ್ ಚಾನಲ್ಗೆ ಸ್ವಾಗತ. ಇವತ್ತಿನ ಡೈಲಿ ಟ್ಯಾರೋ ರೀಡಿಂಗ್ ಅಲ್ಲಿ ಬ್ಲಸ್ ಯುವರ್ ಹಾರ್ಟ್ ಕಾರ್ಡ್ ಬಂದಿದೆ. ರೀಚ್ ಔಟ್ ಫಾರ್ ಎಮೋಷನಲ್ ಅಂಡ್ ಸ್ಪಿರಿಚುವಲ್ ಸಪೋರ್ಟ್ ಟು ಹೀಲ್ ಅಂಡ್ ಮೆಂಡ್ ಯುವರ್ ಹಾರ್ಟ್. ಸೊ ನಿಮ್ಮ ಹಾರ್ಟ್ನ ಬ್ಲಸ್ ಮಾಡಿ, ನಿಮ್ಮನ್ನ ನೀವು ಪ್ರೀತಿಸಿ. ನಿಮಗೆ ಕೆಲವೊಂದು ಎಮೋಷ್ನಲಿ ನೀವು ತುಂಬ ಡೌನ್ ಆಗಿರ್ಬೋದು, ನಿಮಗೆ ಎಮೋಷ್ನಲ್ ಸಪೋರ್ಟ್ ಬೇಕಾಗಿದೆ. ಆ ಸಪೋರ್ಟ್ಗೆ ನೀವು ಯಾರು ಹೆಲ್ಪ್ ಮಾಡ್ತಾರೆ, ಯಾರು ನಿಮಗೆ ಮೆಂಟಾರ್ ಇರ್ಬೋದು, ಅಥವಾ ಯಾರಾದರೂ ಒಬ್ಬರು ಸಪೋರ್ಟ್ ಮಾಡೋರು ಇದ್ದೇ ಇರ್ತಾರೆ ನಿಮ್ಮ ಲೈಫಲ್ಲಿ, ನಿಮ್ಮೊಬ್ಬರೇ ಇರೋದಿಲ್ಲ. ಅಕಸ್ಮಾತ್ ನಿಮ್ಗೆ ಯಾರು ಅಂಥವ್ರು ಇಲ್ಲ ಅಂದರೆ ಏಂಜಲ್ಸ್ನ ಪ್ರೇ ಮಾಡ್ಕೊಳ್ಳಿ, ಆ್ಯಂಡ್ ಸೊ ದಟ್ ಅವರು ನಿಮಗೆ ಹೀಲಿಂಗ್ ಕೊಡ್ತಾರೆ. ಆ್ಯಂಡ್ ಈ ಒಂದು ಟ್ರಾಮಾ ಸಿಚುಯೇಷನು, ಯಾವುದೇ ಥರ ಎಮೋಷ್ನಲ್ ಸಿಚುಯೇಷನ್ ನಿಮ್ಮ ಲೈಫಲ್ಲಿ ಇವಾಗ ನಡೀತಾ ಇರ್ಬೋದು, ನೀವು ಡಿಪ್ರೆಸ್ಡ್ ಆಗಿರ್ಬೋದು, ಸ್ಯಾಡ್ ಆಗಿರ್ಬೋದು, ಈ ರೀಡಿಂಗ್ ನೋಡ್ತಾ ಇದ್ರೆ ನಿಮಗೆ ನೀವು ಬ್ಲೆಸ್ ಮಾಡಿ, ನಿಮ್ಮ ಹಾರ್ಟ್ನ ಬ್ಲೆಸ್ ಮಾಡಿ, ಮತ್ತು ಏಂಜಲ್ಸ್ನ ಪ್ರೇ ಮಾಡಿ. ನಿಮ್ಗೆ ಯಾರು ಅಂಥವ್ರು ಸಪೋರ್ಟ್ ಇಲ್ಲ ಅಂದರೆ ಸಪೋಸ್ ಯಾರಾದರೂ ಸಪೋರ್ಟ್ ಕೊಡುವಂಥವ್ರು ಇದ್ರೆ ಅವ್ರನ್ನ ರೀಚ್ ಔಟ್ ಮಾಡಿ, ಮತ್ತು ಹೀಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಯು ನೀಡ್ ದಟ್ ಅಂತ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನೋಡ್ತಾ ಇರೋರು ಕೆಲವರು ತುಂಬಾ ಪ್ರಾಬ್ಲಮ್ನಲ್ಲಿ ಇರ್ಬೋದು, ತುಂಬಾ ದುಃಖಕರವಾದ ಸಿಚುಯೇಷನ್ಸ್ ಅವ್ರ ಲೈಫಲ್ಲಿ ಇರ್ಬೋದು. ಸೊ ಆದಷ್ಟು ಸ್ಟ್ರಾಂಗ್ ಗಿರಿ, ಏಂಜಲ್ಸ್ ನಿಮ್ಮ ಜೊತೆನೆ ಇದ್ದಾರೆ. ನಿಮ್ಮ ಏಂಜಲ್ಸ್ನ ಪ್ರೇ ಮಾಡಿ, ಅವರು ಡೆಫಿನೆಟ್ಲಿ ನೀವು ಏನೇ ಪ್ರಾಬ್ಲಮ್ ಏನೇ ನೋವಿದ್ರು ಅದರಿಂದ ಹೊರಗಡೆ ಬರೋಕ್ಕೆ ಹೆಲ್ಪ್ ಮಾಡ್ತಾರೆ. ಐ ಹೋಪ್ ಈ ರೀಡಿಂಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.